ಬಹಳ ಸಂತೋಷವಾಗ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸ, ಪೂಜಾ ದಿವಸ. ನನ್ನ ಹತ್ರ ಮೊದಲು ಈ ಚಿತ್ರದಲ್ಲಿ ನಟಿಸಬೇಕು ಅಂತ ಬಾಲಕೃಷ್ಣ ಮತ್ತು ಒಬ್ಬರೇ ಬಂದಿದ್ದರು, ನೀವು ಬಂದಿದ್ದೆ. ಆ ಸಮಯದಲ್ಲೇ ನನಗೆ ಗೊತ್ತಾಯಿತು ಈ ರಜನಿ ಥರ್ಸ್ಡೇ ಸ್ಟೋರೀಸ್ ಅನ್ನೋದನ್ನು ಒಂದು ಸಿನಿಮಾ ಕಂಪ್ನಿ ಶೂಟ್ ಹಾಕಿದ್ರು. ಅದಕ್ಕೆ ಹಿಂದೆ ಅವ್ರು ಬೇರೆ ಏನೋ ಕಾರ್ಯಕ್ರಮಗಳನ್ನ ಪುಸ್ತಕಗಳನ್ನು ತರುವುದು ಅಂತ ಎಲ್ಲ ಮಾಡಿದ್ರು. ಅದ್ರ ಕುರಿತು ಹೇಳಿದರು ಬಾಲಕೃಷ್ಣ ಅವರು. ಅದು ಅವರ ಪತ್ನಿ ಶ್ರೀಮತಿ ರಜನಿಯವರ ಹೆಸರಿನಲ್ಲಿ ಪ್ರಾರಂಭಿಸಿದಾಗ ಅವರು ರಾಘವೇಂದ್ರ ರಾಯರ ಪರಮಭಕ್ತರು ಅನ್ನೋದು ಗೊತ್ತಾಯಿತು. ನಾನು ಕರಾವಳಿಯಿಂದ ಬೆಳೆದು ಆ ಕಡೆ ಎಲ್ಲ ಹೋದ್ರು, ನನಗೆ ರಾಘವೇಂದ್ರ ಸ್ವಾಮಿಯವರ ಕುರಿತು ಹೆಚ್ಚು ಅರಿವು ಇರಲಿಲ್ಲ. ಆದರೆ ನಾನಿನ್ನ ಬಿಡಲಾರೆ ಅನ್ನೋ ಚಿತ್ರದಲ್ಲಿ ರಾಘವೇಂದ್ರ ರಾಯರು ಬರುವಂತಹ ಒಂದು ಸನ್ನಿವೇಶ ಇದೆ. ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಕುರಿತು ಎಲ್ಲ ಓದಿ ತಿಳ್ಕೊಂಡೆ. ನಂತರ ಅವರ ಮೂರ್ತಿಯನ್ನು ಕೂಡ ನಮ್ಮ ಮನೆಯಲ್ಲಿ ನನ್ನ ಪತ್ನಿಯ ಒಂದು ತುಂಬ ಒಂದು ಸಣ್ಣ ರಾಘವೇಂದ್ರ ರಾಯರ ಮೂರ್ತಿಯನ್ನು ಅವರು ಬೆಳ್ಳಿಯಲ್ಲಿ ಮಾಡಿ ನಮ್ಮ ಪೂಜೆಗಿಟ್ಟರು. ಸೊ ಹಾಗಾಗಿ ಅವರೇ ನಮ್ಮ ಮನೆಗೆ ಬಂದು ಈ ಒಂದು ಪ್ರಾಜೆಕ್ಟ್ ತಂದಿದ್ದಾರೆ ಅಂತ ನಾನು ಅನಿಸ್ತು. ಸ್ಕ್ರಿಪ್ಟ್ ಬಿಟ್ಟು ಹೋಗಪ್ಪ ಅಂತ ನಾನು ಪ್ರದೀಪ್ ಶಾಸ್ತ್ರಿಗೆ ಹೇಳಿದೆ. ಸ್ಕ್ರಿಪ್ಟ್ ಓದಿದೆ, ಬಹಳ ಇಂಪ್ರೆಸ್ ಆಯಿತು, ನನಗೆ ಬಹಳ ಇಷ್ಟವಾಯಿತು. ಸೊ ಅದರ ಕುರಿತು ನಾನು ಹೆಚ್ಚೇನು ಹೇಳೋದಿಲ್ಲ, ಸಿನಿಮಾದಲ್ಲಿ ತಾವು ನೋಡೇ ನೋಡ್ತೀರಿ. ಆದರೆ ಅವನು ವಿಶೇಷವಾಗಿ ನನಗೆ ಪಟ್ಟ ಪಾತ್ರ ಏನು ಅಂತ ಕೇಳಿದೆ. ಅವರು ಹೀರಾನಂದಾನಿ ಪಾರ್ಟ್ ನಿಮ್ಮದು, ಒಬ್ಬ ಸಿಂಧಿ ಬಿಸ್ನೆಸ್ ಮ್ಯಾನ್, ಆತನ ಪಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಓದ್ದೆ. ಪಾರ್ಟ್ ಬಹಳ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆದರೆ ನಾನು ಅವ್ರಿಗೆ ಮತ್ತೆ ಬಾಲಕೃಷ್ಣ ಅವರಿಗೆ ಕೇಳಿದೆ, ನನ್ನ ಕಣ್ಣು ಮುಂದೆ ಒಬ್ಬರು ಬರ್ತಾರಪ್ಪ ಸಿಂಧಿಯವರು, ಅವರ ಕೆಲವು ಗುಣಗಳನ್ನು ಅಲ್ಲಿ ತಂದು ಅವರನ್ನು ಸ್ವಲ್ಪ ಮಟ್ಟಿಗೆ ನಾನು ಅನುಕರಣೆ ಮಾಡಿ ಈ ಪಾತ್ರ ಮಾಡಿದರೆ ನಿಮ್ಗೇನಾದರೂ ಅಭ್ಯಂತರ ಇದೆಯಾ ಅಂತ ಮಾತಾಡಿ. ಇಲ್ಲ ಇಲ್ಲ ಸರ್, ನಿಮ್ಗೆ ಯಾವ ರೀತಿ ಆ ಇಂಟರ್ಪ್ರಿಟೇಷನ್ ಕೊಡಬೇಕು ಕೊಡಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಮೊದಲು ಚಿತ್ರರಂಗಕ್ಕೆ ಬಂದೆ. ಅದನ್ನೊಂದು ಸುಮಾರು 8-9 ವರ್ಷ ಏನಂತ ಶಂಕರ್ ನನ್ನ ತಮ್ಮ ಕೂಡ ಬಂದಿದ್ದೆ. ಆತನಿಗೆ ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅಂತ ಬಹಳ ಮಹದಾಸೆ. ಇನ್ಫ್ಯಾಕ್ಟ್ ಒಂದಾನೊಂದು ಕಾಲದಲ್ಲಿ ಗಿರೀಶ್ ಕಾರ್ನಾಡರು ಅವರು ಕೇಳಿದಾಗ ಅವನಿಲ್ಲ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ನಿಮಗೆ ಸಹಾಯಕನಾಗಿದ್ದೀವಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ ಅಂತ. ಆಮೇಲೆ ಗಿರೀಶ್ ಬಂದು ನನ್ನ ಮೇಲೆ ಹಾರವಾದರು. ಅವನು ಹೀಗೆ ಅಂದ್ಬಿಟ್ಟು ಏನು ನೀವು ಇಬ್ಬರು ಅಷ್ಟೊತ್ತಿಗೆ ಅವರದೊಂದು ಫಿಲ್ಮಲ್ಲಿ ನಾನು ನಟಿಸಬೇಕಾಗಿತ್ತು ಅಂತ ತಪ್ಪೋಗಿತ್ತು ಕಾರಣಾಂತರಗಳಿಂದ. ಸೊ ಅವ್ರಿಗೆ ನನ್ನ ಮೇಲೂ ಸಿಗ್ತಿತ್ತು, ಇವನು ನನ್ನ ತಮ್ಮನ ಹಾಗೆ ಮಾಡೋದಂತ. ನಾನು ಶಂಕರ್ಗೆ ಎರಡು ಬಾನೇನು ಮಾಡು ಇದ್ದದ್ದು, ಇಲ್ಲಾಂದ್ರೆ ಅವರು ನಾನು ಮಾಡಬೇಕು ಅಂತ ಹೇಳ್ತಾರೆ, ಇದು ನಿನಗೆ ಕೇಳಿತ್ತು, ಅವರು ನೀನು ಮಾಡಬಂದು ಅಂತ ಹೇಳಿದ್ದು ಯಾವ ಚಿತ್ರ ಮಾಡಿ. ಆದರೆ ನನ್ನ ತಮ್ಮನಿಗೆ ಅದೇ ಚಿತ್ರ ಮೊದಲ ಚಿತ್ರ, ಮಿಂಚಿನ ಓಟ, ನಾನೇ ಪ್ರೊಡ್ಯೂಸ್ ಮಾಡಿ ನಾಮಾದ್ರಲ್ಲಿ ನಟಿಸಿ ಶಂಕರ್ ನಿರ್ದೇಶನ. ಸೊ ನಮಗೊಬ್ಬ ಡಿಸ್ಟ್ರಿಬ್ಯೂಟರ್ ಬೇಕಾಗಿತ್ತು. ಅಷ್ಟರಲ್ಲಿ ನನಗೆ ಇಲ್ಲಿ ಒಬ್ಬ ವೈ ಆರ್ ಸ್ವಾಮಿಯವರು ಒಂದು ಚಿತ್ರದಲ್ಲಿ ಮೊದಲ ಅನೇಕ ಕಲಾತ್ಮಕ ಚಿತ್ರಗಳಿಂದ ಬಂದವನು ನಾನು, ನನಗೆ ಮೊದಲ ಕಮರ್ಷಿಯಲ್ ಅಥವಾ ವ್ಯಾಪಾರಿ ಚಿತ್ರ ಅಂತ ಅನ್ಬೋದು ಅಥವಾ ಮೇನ್ ಸ್ಟ್ರೀಮ್, ಆ ಚಿತ್ರ ಅಂದರೆ ದೇವರ ಕಣ್ಣು. ಅದನ್ನು ವೈ ಆರ್ ಸ್ವಾಮಿ ನಿರ್ದೇಶನ, ಪ್ರೊಡ್ಯೂಸರ್ ಎಸ್ ಎನ್ ಪಾಲ್ ಅಂತ ಒಬ್ಬ ಬಂಗಾಳಿಯವರಿದ್ದರು. ಅವರು ಆ ಚಿತ್ರ ಯಶಸ್ವಿ ಆದಮೇಲೆ ಇನ್ನೊಂದು ಚಿತ್ರ ನನ್ನನ್ನು ಹಾಕಿ ಕುದುರೆ ಮುಖ ಅಂತ ಚಿತ್ರ ಮಾಡಿ. ಈ ಎರಡು ಚಿತ್ರಗಳ ಡಿಸ್ಟ್ರಿಬ್ಯೂಟರು ಪಾಲ್ ಚಂದಾನಿ ಅಂತ ಒಬ್ಬರು ಇದ್ದರು. ಅವರ ಸ್ನೇಹ ನಮಗೆ ದೊರಕಿತ್ತು, ಅವರು ನಮಗೆ ಉತ್ತೇಜಿಸಿದರು. ಅವ್ರು ಹೇಳಿದರು, ಎಷ್ಟಪ್ಪ ಯಾಕೆ ಇದನ್ನು ಸ್ವಲ್ಪ ಒಂದು 5 ನಿಮಿಷದಲ್ಲಿ ಹೇಳಿಬಿಡ್ತೀನಿ, ಆದಷ್ಟು ಬೇಗ ಕ್ಷಿಪ್ರದಲ್ಲಿ ಸಂಕ್ಷಿಪ್ತದಲ್ಲಿ. ಅವರು ಕೇಳಿದರು, ನೀವೇ ಯಾರು ಪ್ರೊಡ್ಯೂಸ್ ಮಾಡೋದು, ನೀವು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ಅಲ್ಲ ನೀವು ಇಬ್ಬರು ಹೀರೋಗಳಾಗಿ ಆ್ಯಕ್ಟ್ ಮಾಡ್ತೀವಿ, ನಿಮ್ಗೆ ಯಾಕೆ ಬೇಕಿದೆ ಆಗುತ್ತೆ ಈ ಡೈರೆಕ್ಷನ್ ಪ್ರೊಡಕ್ಷನ್ ಎಲ್ಲ, ಸುಮ್ಮನೆ ಸಂಭಾವನೆ ತೊಗೊಂಡು ಆ್ಯಕ್ಟ್ ಮಾಡಿ ಅಡ್ವೈಸ್ ಮಾಡಿದರು ಫಸ್ಟ್. ಇಲ್ಲ ಇಲ್ಲ ಇತ್ತು ನಿಮಗೆ ಭಾಳ ಆಸೆ, ನಾವಿಬ್ಬರು ನಡೆಸ್ತೀವಿ, ಅವನು ಡೈರೆಕ್ಷನ್ ಮಾಡ್ತಾನೆ. ಸರಿ ಅಪ್ಪ ನಿಮ್ಮ ನೀವು ಏನು ನಾನು ನಿಮ್ಮದೆಷ್ಟು ಇನ್ವೆಸ್ಟ್ಮೆಂಟ್, ನಾವು ಒಂದು ಸಂಭಾವನೆ ತೊಗೊಳಲ್ಲ, ಒಟ್ಟು ನಾವು ಒಂದು ನಮ್ಮದೇ ಸಂಭಾವನೆ ತೊಗೊಳ್ಳದೆ ನಾವು ಅದನ್ನೇ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಒಂದು ಶೆಡ್ಯೂಲ್ ಮಾಡ್ತೀವಿ, ಒಂದು ಹಾರ್ಡ್ ಶೂಟಿಂಗ್ ಮಾಡಿ ಕೆಲವು
ದೃಶ್ಯಗಳನ್ನು ಚಿತ್ರೀಕರಿಸಿ ನಿಮಗೆ ಬೇಕಾದ್ರೆ ತೋರಿಸ್ತೀವಿ ರಕ್ಷಸ್ಯನ್ನ. ಆಮೇಲೆ ಅದನ್ನು ನೋಡಿ ನೀವು ಅದರ ಅಗತ್ಯ ಇಲ್ಲ, ನೀವಿಬ್ರು ಚಿತ್ರರಂಗದಲ್ಲೇ ಇರೋದ್ರಿಂದ ತೊಂದರೆ ಆಗ್ಲಿಕ್ಕಿಲ್ಲ. ನೀವು ಶುರು ಮಾಡಿ, ಎಷ್ಟು ಬೇಕು ನಿಮಗೆ, ನಿಮ್ದೆಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದ್ಕೊಂಡಿದ್ದೀವಿ, ಸುಮಾರು 5 ಲಕ್ಷ ಆಗ್ತದೆ. 10 ದಿವಸ ಶೂಟಿಂಗ್ ಮಾಡಿ, ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಿದ್ರೆ ಶೂಟಿಂಗ್ ಮಾಡಿ, ಸರಿ ನಿಮಗೆ ಎಷ್ಟು ಬೇಕು, ನಮಗೊಂದು 8 ಲಕ್ಷ ಕೊಟ್ಟರೆ ಸಾಕು. ಆ ಕಾಲ 1979, ಸೊ ಇಲ್ಲ ಅಷ್ಟರಲ್ಲಿ ಆಗೋದಿಲ್ಲ, ನಾನು 10 ಲಕ್ಷ ಕೊಡ್ತೀನಿ ನೀವು ಮುಂದುವರೆಸಿ ಚಿತ್ರ ಮಾಡಿದ್ವಿ. ಅಂದರೆ ಆ ಕಾಲದಲ್ಲಿ ಆ ವ್ಯವಸ್ಥೆ ಇತ್ತು, ಅಂದರೆ ಆ ಒಂದು ಸುಂದರವಾದ ವ್ಯವಸ್ಥೆ ಇತ್ತು. ಪ್ರಕಾಶ್ ಅವರಿಗೆ, ನಮ್ಮ ಜೋಗಿ ಅವರಿಗೆ ಬಹಳ ಇಂಟ್ರೆಸ್ಟ್ ಆಗುತ್ತೆ. ಅಂದರೆ ಒಬ್ಬ ಪ್ರೊಡ್ಯೂಸರ್ ಬಂದು, ಈಗ ನಾವು ಹೋದ್ವಿ ನಮ್ಮದು 5 ಲಕ್ಷ, ನಮಗೆ 8 ಲಕ್ಷ, 10 ಲಕ್ಷ ತಗೊಳ್ಳಿ ಮಾಡಿ. ಅದಾದಮೇಲೆ ಪಿಕ್ಚರ್ ಫಸ್ಟ್ ಪ್ರಿಂಟ್ ಬರ್ತಿತ್ತು, ಅದು ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಟರ್ ಅಂತ ಕೆಲವು ಥಿಯೇಟರ್ಸ್ಗಳ ಪರಿಚಯ, ಅವರು ಆ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋರು. ಆಮೇಲೆ ರಿಸಲ್ಟ್ ನೋಡಿಕೊಂಡು ಅದು ಹೇಗೆ ಎತ್ತ ಅಂತ ನೋಡಿದ ಮೇಲೆ, ಒಬ್ಬೊಬ್ಬ ನಿರ್ಮಾಪಕರಿಗೆ 11 ತಿಂಗಳು ಅವಕಾಶ ಆಯಿತು. 11 ತಿಂಗಳಲ್ಲಿ ಆ ಚಿತ್ರ ಕಲೆಕ್ಷನ್ ಮಾಡಿದೆ, ಅವ್ರ ಖರ್ಚು ಮತ್ತು ಅವ್ರ ಕಮಿಷನ್ ಎಲ್ಲ ಸೇರಿ ಅಷ್ಟು ಟೈಮ್ ಅವಕಾಶ ಆಯಿತು. ಈಗೆಲ್ಲ ಕಾಲ ಬದಲಾಗಿದೆ. ಈಗ ಪ್ರೊಡ್ಯೂಸರ್ ಬಂದರು, ಡಿಸ್ಟ್ರಿಬ್ಯೂಟರು ಈ ಥಿಯೇಟರ್ಗಳಿಗೆ, ಆ ಥಿಯೇಟರ್ನವರಿಗೆ ನಂಬಿಕೆ ಇಲ್ಲ. ಅವ್ರು ಹೇಳ್ತಾರೆ ನೀವೆಲ್ಲ ಥಿಯೇಟರ್ಗಳು, 50 ಥಿಯೇಟರ್ ಇದೆ, ಅಲ್ಲಿ 50 ಥಿಯೇಟರ್ ರಿಲೀಸ್ ಮಾಡ್ತೀನಿ, ಎಲ್ಲ ರೆಂಟ್ ಒಂದು ವಾರದ ರೆಂಟ್ ಮೊದಲೇ ಕಟ್ಟಿದ್ದೀನಿ. ಹೀಗೆ ಭಾಳ ಅಜಗಜಾಂತರವಾಗಿಬಿಟ್ಟಿದೆ ಆ ಸಿಚುವೇಶನ್ ಸಿನಿಮಾದಲ್ಲಿ. ಅವರ ಹೆಸರು, ಆ ಡಿಸ್ಟ್ರಿಬ್ಯೂಟರ್ ಹೆಸರು ಪಾಲ್ ಚಂದಾನಿ ಅಂತ. ಇವರು ನನಗೆ, ಇವರು ಹೀರಾನಂದಾನಿ ಪಾರ್ಟ್ ಅಂತ ಅಂದ್ಬಿಟ್ಟರೆ ನನಗೆ ಅವರ ನೆನಪಾಯಿತು. ಅವರನ್ನು ಪ್ಲೇ ಮಾಡೋಣ, ಯಾಕಂದರೆ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯ ಸಮಯದಲ್ಲಿ ಪಾಲಿಟಿಷಿಯನ್ ಆದಾಗ ಅವರು ಸಿಂಧ್ ಪಾಕಿಸ್ತಾನಿಗೆ ಹೋಯಿತು, ಅವರೆಲ್ಲ ಇಲ್ಲಿ ಬಂದು ಎಲ್ಲ ಭಾರತದಲ್ಲಿ ನೆಲೆ ಆದರು. ಇವರು ಬೆಂಗಳೂರಿಗೆ ಬಂದರು, ಇವ್ರ ಜೊತೆ 5-6 ಜನ ಇರ್ತಿದ್ರು. ಅವರೆಲ್ಲರೂ ಸೇರಿ ಸಿನಿಮಾದಲ್ಲೂ ಕೂಡ ಅವರು ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಫೈನಾನ್ಸ್ ಎಲ್ಲ ಮಾಡ್ತಿದ್ರು. ಇಲ್ಲಿ ಚಿತ್ರರಂಗಕ್ಕೂ ಕೂಡ ಬಂದು ಈ ಚಿತ್ರರಂಗದಲ್ಲೂ ಕೂಡ ಅವರು ಅನೇಕ ಚಿತ್ರಗಳನ್ನು ಬೆಂಬಲ ಕೊಟ್ಟು ಮಾಡಿದ್ದಾರೆ, ಮಾಡಿಸಿದ್ದಾರೆ. ಸೊ ಅವರ ನಿಜವಾದ ಹೆಸರು ಮುಂದೆ ಪರಿಚಯ ಎಲ್ಲ ಬೆಳೆದು ಆದಮೇಲೆ ಅವರೇ ನನಗೆ ನಂತರದ ಆಕ್ಸಿಡೆಂಟ್ ಫಿಲ್ಮಲ್ಲೂ ಕೂಡ ಬೆಂಬಲ ಕೊಟ್ಟರು. ಅವ್ರ ಜೊತೆ ಶ್ಯಾಮ್ ಸುಂದರ್ ಅಂತ ಒಬ್ಬರು ಇದ್ದರು, ಆಮೇಲೆ ವಾಧ್ವಾನಿ, ರಾಮ್ ವಾಧ್ವಾನಿ ಅಂತ ಒಬ್ಬರು ಇದ್ದರು, ಎಲ್ಲ ಸೇರಿ ಆಕ್ಸಿಡೆಂಟ್ ಫಿಲ್ಮ್ಗಳು. ಸೊ ಅವರ ಸಿಸ್ಟಮಲ್ಲಿ ಇದು ಇರ್ತಿತ್ತು. ಅಂದರೆ ಒಂದು ವೇಳೆ ಪಿಕ್ಚರ್ ಬಿಡುಗಡೆ ಆಯಿತು, 15 ಲಕ್ಷ ಪ್ಲಸ್ ಅವರ್ ಕಮಿಷನ್, ಅಂದರೆ 15 ಪ್ಲಸ್ ಅವರ್ ಕಮಿಷನ್, 20% ಕಮಿಷನ್ ಏನೋ ತಗೊಂಡಿದ್ರು. ಅದಾದಮೇಲೆ ಗ್ರಾಸ್ ಎಷ್ಟು ಕಲೆಕ್ಟ್ ಆದರೆ ಅದರಲ್ಲಿ 80% ನಮಗೆ, 20% ಅವರಿಗೆ ಅಷ್ಟೇ. ಆ ಥರದ ಒಂದು ಪ್ರಾಮಾಣಿಕವಾದ ಒಂದು ವ್ಯಾಪಾರ ವ್ಯವಹಾರ ಇರ್ತಿತ್ತು. ಈಗ ಅದೆಲ್ಲ ಬದಲಾಗಿ ಎಲ್ಲರೂ ಹೆಚ್ಚಾಗಿ ಮನಿ ಲೆಂಡಿಂಗೇ ನಡೀತಾ ಇದೆ. ಅವರು ಡಿಸ್ಟ್ರಿಬ್ಯೂಷನ್ ನಾನು ಹೇಳ್ತೇನೆ ಥಿಯೇಟರ್ನವರಿಗೆ, ಥಿಯೇಟರ್ ಪ್ರೊಡ್ಯೂಸರಿಗೆ ಹೇಳ್ತಾರೆ ನೀವೇ ರೆಂಟ್ ಕಟ್ಟಿ ಅಂತ. ಸೊ ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಭೇಟಿಯಾಗಿದ್ದು, ಅವ್ರ ಜೊತೆ ವ್ಯಾಪಾರ ಮಾಡಿದ್ದು. ಆಮೇಲೆ ಬಹಳ ಆತ್ಮೀಯ, ಬಹಳ ಫ್ರೆಂಡ್ಲಿ, ಹಿ ವಾಸ್ ಅ ವೆರಿ ಫ್ರೆಂಡ್ಲಿ ಸೋಲ್. ಅವ್ರ ನಿಜವಾದ ಹೆಸರು ಇದರಲ್ಲಿ ಏನು ಹೆಸರು ಅಂತ ಕೇಳಿದ್ರು, ಹೀರಾನಂದಾನಿ ಅಷ್ಟೇ ಹಾಕಿದ್ದೆ ನಾನು. ಆಮೇಲೆ ಅವರ ಹೆಸರು ಅವ್ರು ಹೇಳಿದ್ದು, ಅವ್ರ ನಿಜವಾದ ಹೆಸರು ಪ್ರಹ್ಲಾದ ನಿರ್ಚಂದಾನಿ ಅಂತ, ಅದನ್ನು ಅವರು ಶಾರ್ಟ್ ಮಾಡಿ ಪಾಲ್ ಚಂದಾನಿ ಅಂತ ಮಾಡಿದ್ರು. ಸೊ ಅದನ್ನು ನಾನು ಶಾಸ್ತ್ರಿ ಅವ್ರಿಗೆ ಹೇಳಿದೆ, ನನಗೆ ಪ್ರಹ್ಲಾದ ಅಂತ ಹಾಕಿ ನೀವು, ಯಾಕಂದರೆ ಸಿಂಧಿಯವರ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ತಮಾಷೆ ಆಗಿರ್ತದೆ, ವೀಕ್ಷಕರಿಗೆ ಸಿನಿಮಾ ನೋಡಿದವರಿಗೆ ಸ್ವಲ್ಪ ಆನಂದ ಸಿಗ್ತದೆ. ನಿನ್ನ ಹೆಸರು ಹೇಳು ಪ್ರಹ್ಲಾದ ಅಂತ ಹೇಳಿದ್ರೆ ಬಡಲ್ಲ ಈ ಹೃದಯ ಅದೇ ಮಾತಿನ ದಾಟಿ ಇತ್ಯಾದಿ. ನಾನು ಈ ಚಿತ್ರದಲ್ಲಿ ನನ್ನ ಪಾತ್ರಕ್ಕೆ ಇಸ್ಕೊಂಡಿದ್ದೀನಿ. ಕೆಲವು ವರ್ಷಗಳಿಂದ ಅವರು ತೀರ್ಕೊಂಡ್ರು ಪಾಲ್ ಚಂದಾನಿ. ಇತ್ತೀಚೆಗೆ ಅವರ ಮಗ ಕೂಡ ಒಂದು ಬೈಕ್ ಆಕ್ಸಿಡೆಂಟ್ನಲ್ಲಿ, ಅಜಯ್ ಅಂತ, ಅವನು ಡಿಸ್ಟ್ರಿಬ್ಯೂಷನ್ ಆಫೀಸ್ ಮುಂದುವರೆಸಿದ್ದ, ಆತನ ಬೈಕ್ ಆಕ್ಸಿಡೆಂಟ್ ತೀರ್ಕೊಂಡ್ರು. ಸೊ ನನ್ನ ಈ ಏನು ಈ ಚಿತ್ರದಲ್ಲಿ ಬಾಲಕೃಷ್ಣ ಮತ್ತು ಪ್ರದೀಪ್ ಶಾಸ್ತ್ರಿ ಮೂಲಕ ರಜನಿ ಅವರು ಕೂಡ ನಿರ್ಮಾಪಕರು, ಈ ಚಿತ್ರದಲ್ಲಿ ಈ ಪಾತ್ರ ಮಾಡೋಕೆ ಅವಕಾಶ ಸಿಕ್ತು. ಈ ಪಾತ್ರವನ್ನು ನಾನು ನಮ್ಮ ಪಾಲ್ ಚಂದಾನಿ ಅವರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಚಿತ್ರ ಯಶಸ್ವಿ ಆಗೋದು ಹೆಚ್ಚು ಕಡಿಮೆ ನನಗಂತೂ ಈಗಾಗಲೇ ಪ್ರದೀಪ್ ಹೇಳಿದ್ರು, ಒಂದು ಸಬ್ಜೆಕ್ಟ್ ತೊಗೊಂಡು ಅವರು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಯಶಸ್ಸಿನ ಛಾಯೆ ಇದ್ದೇ ಇರ್ತದೆ ಅಂತ ಏನು ಹೇಳಿದ್ರು. ಅದು ಆಗಲಿ, ಇವತ್ತು ರಜನಿಯವರ ಈ ಚಿತ್ರ ವರಮಹಾಲಕ್ಷ್ಮಿ ದಿವಸ ನೀವೆಲ್ಲ ನೋಡಿದ್ದೀರಿ ಸ್ವಲ್ಪ ಮಟ್ಟಿಗೆ ಟ್ರೈಲರ್ ಎಲ್ಲ, ಅದು ಯಶಸ್ವಿ ಆಗಲಿ. ಮುಂದೆ ಅನೇಕ ಚಿತ್ರಗಳನ್ನು ರಜನಿ ಸ್ಟೋರೀಸ್, ಥರ್ಸ್ಡೇ ಸ್ಟೋರೀಸ್ ಅನೇಕ ಚಿತ್ರಗಳನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರಿಸಿ ಅವರಿಗೆ ಮತ್ತು ಪ್ರದೀಪ್ ಅವರಿಗೆ. ಪ್ರದೀಪ್ ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ,
ಮತ್ತೆ ಕೊರೋನಾ ಬಂದು ಕೂಡ ಒಂದು ಮೂರು ತಿಂಗಳು ಅವರು ಕೊರೋನಾ ಅವರಿಗೆ ಬಂದು ಬಹಳ ನಾವು ಬಹಳ ಆತಂಕದಲ್ಲಿದ್ವಿ, ಏನಾಗ್ತದೆ ಏನಾಗ್ತದೆ ಅಂತ ಹುಷಾರಾಗಿ ಬಂದಿದ್ದಾರೆ. ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.